ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಶಿರಾದಲ್ಲಿ ನಿರ್ಮಿಸಲಿಚ್ಛಿಸಿರುವ 1008 ಮನೆಗಳಿಗೆ ಫಲಾನುಭವಿಗಳು ಪಾವತಿಸಬೇಕಾದ ಮುಂಗಡ ಹಣದ ಬಗ್ಗೆ ಶಿರಾ ನಗರಸಭೆ ಸಭಾಂಗಣದಲ್ಲಿ ದಿನಾಂಕ 5/1/2018 ಸಭೆ ನಡೆಸಲಾಯಿತು. ಜನರಲ್ಗೆ ಜಾಸ್ತಿ ಇದೆ, ಎಸ್ ಎಸ್ ಟಿ ಕಡಿಮೆ ಇದೆ, ಲೋನ್ ಹಾಕ್ತಿರೋ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಗೆ 101 ಮನೆ ಸ್ಯಾಂಕ್ಷನ್ ಆಯ್ತು, 57,500 ರೂಪಾಯಿ ಕಟ್ಟಬೇಕು ಅಂತ ಆರ್ಡರ್ಸ್. ನಾವು ನಮ್ಮನ್ನು ಕಟ್ಟಕ್ಕಾಗಲ್ಲ ಅಂತೇಳಿ 47,500 ರೂಪಾಯಿ ನಾವು ಮೈನಾರಿಟಿಯಿಂದ ಲೋನ್ ಹಾಕ್ಸಿದ್ವಿ. 121 ಮನೆ ಅಲ್ಲ ಸರ್, 121 ಮನೆಗೆ 47,500 ರೂಪಾಯಿ ಲೋನ್ ಹಾಕಿ ಬೆನಿಫಿಷಿಯರ್ ಹತ್ರ 10,000 ರೂಪಾಯಿ ಕಟ್ಟಿಸಿ ಮನೆ ಕಟ್ತಾ ಇದ್ದೀವಿ. ಈಗ ಅವ್ರ ಮನೆ ಇಳಿದಿದ್ಮೇಲೆ 300 ರೂಪಾಯಿ ಅವ್ರು ಕಟ್ಕೊಂಡು ಹೋಗ್ತಾರೆ. 38,000 300 ಮನೆಗೆ ಇಳಿದಿದ್ಮೇಲೆ ಕಟ್ತಾರೋ ಯಾರನ್ನ ಮುಖ್ಯಮಂತ್ರಿಗೆ ಅನ್ನೋಕಂಪ ಬಂದು ಮಾತಾಡೋದು ಅದು ತಗೊಂಡ್ರಿ. ಈಗ ನಾವು ಸದ್ಯಕ್ಕೆ 10,000 ರೂಪಾಯಿ ಕಟ್ಸೋಣ. ಈ 10,000 ರೂಪಾಯಿ ಯಾಕೆ ತಿರ್ಗಾ ಬಂದು ಅಲ್ಲಿ ಬದಲಾಗಿ ತುಮಕೂರಿನಲ್ಲಿ ಗಲಾಟೆ ಆಗ್ತಾ ಆಗೋದು. ಬೆನಿಫಿಷಿಯರ್ ಫೈನಲ್ ಮಾಡೋಣ. ಬೆನಿಫಿಷಿಯರ್ 10,000 ರೂಪಾಯಿ ಕಟ್ಬಿಟ್ರೆ ಅವ್ನಿಗೆ ಕನ್ಫರ್ಮ್ ಲೋನ್ ಅಂತ ಇರೋದಲ್ಲ, ಅದನ್ನ ವಜೆ ಆಗುತ್ತೆ ಇಲ್ಲ ಜನಕ್ಕೆ. ಈಗ ಯಾವ್ದು ಎಸ್ಎಫ್ಸಿ ಗ್ರಾಂಟ್, ಯಾವ್ದೋ ಒಂದು ಗ್ರಾಂಟ್. ಈಗ 50,000 ನಿಮ್ದು ಟೋಟಲ್ ಪ್ರಾಜೆಕ್ಟ್ ಎಷ್ಟ? ಒಂದು 60 ಕೋಟಿ. ಐವತ್ತು ಕೋಟಿಗೆ ಒಂದು ನಿಮಿಷ ಕೇಳಿ ಸರ್ ಅಧ್ಯಕ್ಷರೇ, 50 ಕೋಟಿ ನಗರಸಭೆ ದೊಡ್ಡ ದುಡ್ಡು ಏನಲ್ಲ. ಈಗ 31 ಕೊಡುತ್ತೆ ಸರಿನಾ? 31 ವಾರ್ಡ್ ಜನಕ್ಕೂ ಕೊಡ್ತೀವಿ. ಯಾವ್ದೇ ಒಂದು ವಾರ್ಡ್ ಪರ್ಟಿಕ್ಯುಲರ್ ವಾರ್ಡ್ ಅಲ್ಲ, 31 ವಾರ್ಡ್ ಜನಕ್ಕೂ ಕೊಡುತ್ತೆ. 20-20 ಅಂತಂದ್ರೆ ಎಲ್ಲ ಕೌನ್ಸಿಲರ್ಗೂ ಸೇರಿ ಯಾವ್ದೇ ಒಂದು ಗ್ರಾಂಟ್ ನ ಅದಕ್ಕೆ ವರ್ಕ್ ಮಾಡ್ಬಿಟ್ಟು ಅದೇ ಕ್ಲಿಯರ್ ಮಾಡ್ಬೋದಲ್ಲ. ಈಗ ಒಂದು 10,000 20,000 ಬೆನಿಫಿಷಿಯರ್ ಅಂತ ಕೊಡ್ಸೋಣ. ಅಲ್ಲ ಅಭಿಪ್ರಾಯ ನೋಡೋದೇ ಕಂಪ್ಲೀಟ್ ಆಗಕ್ಕೆ 2 ವರ್ಷ ಆಗುತ್ತೆ. ಯಾವ್ಯಾವ ಸಂದರ್ಭ ಹೆಂಗಿರುತ್ತೆ ನೋಡೋಣ. ಈಗ ಮನೆ ನಮ್ದು ಅನ್ನೋದಕ್ಕೆ ನಾವು 10,000 ರೂಪಾಯಿ ಕೊಡ್ತೇವೆ. ನಮ್ಗೆ ಅಲಾಟ್ ಮಾಡಿ, ಮಿಕ್ಕಿದ ಅಮೌಂಟ್ ಕೊಟ್ಟಿದ್ದೀನಿ ನೀವು ಬೀಗ ಕೊಡಿ. ಅವಾಗ ನಾವು ಮೈನಾರಿಟಿಯಿಂದ ತರ್ತೀವ. ಹಲೋ, ನಮ್ಮ ಕೇಳಿದ್ರೆ ಅದು ಇದ್ರಲ್ಲ ಏನಾಗುತ್ತೆ ಅಂದ್ರೆ ಜವಾಬ್ದಾರಿ ಇರಲ್ಲ. ಏನಾಗ್ತಾ ಇದೆ, 10,000 ರೂಪಾಯಿ ಕೊಟ್ಟಿದೀವಿ ಬಿಡು ನೋಡ್ಕೊಳ್ಳೋಣ. ಹೇಳ
ನಿಮ್ಮ ಅಮೌಂಟ್ ಕಟ್ಟಿಸ್ತೀವಿ ಈಗ ಇದು ನಮ್ದು ಅನ್ನೋದಕ್ಕೆ 10,000 ರೂಪಾಯಿ ಈಗ ನೀವು ಹೇಳಿದ್ರಲ್ಲ ಹತ್ತಾವು ಕಟ್ಟಿರಲ್ಲ ನಾವು ಇನ್ನ 2 ವರ್ಷ 3 ವರ್ಷ ಐತೆ ಅದರಲ್ಲಿ ಮುಸ್ಲಿಂ ಮೈನಾರಿಟಿಯಿಂದ ನಾವು ಬಂದು ಕೊಡಿಸ್ತೀವಿ ಎಸ್ಸಿ ಎಸ್ಟಿಗೆ 24 ಏನು ಅಮೌಂಟ್ ಬರುತ್ತೆ ಅದಕ್ಕೆ ಕೊಡ್ತೀವಿ ಜನರಲ್ ಗೆ ಏನ್ ಮಾಡ್ಬೇಕು ಹೇಳಿದ್ರಲ್ಲ ಗಾರೆ ಕೆಲಸದವರು ಅಂತ ಕಾರ್ಡ್ ಮಾಡಿ ಅವ್ರಿಗೆ ಅದರಲ್ಲಿ ಜಾಬ್ ಕಾರ್ಡ್ ಮಾಡಿ ಅವ್ರಿಗೂ ಕೊಡ್ತೀವಿ ಅಂತ ಎಲ್ಲ ವ್ಯವಸ್ಥೆ ಮಾಡಿ ನಿಮ್ ದುಡ್ಡು ಕೊಡ್ತೀವಿ ಬಟ್ ಇವಾಗ 10,000 ತಗೊಂಡು ನಮ್ಗೆ ಒಂದು ಅಗ್ರಿಮೆಂಟ್ ಆಗಿ ಈ ಮನೆ ಮಾಡಿ ಮಿಕ್ಕಿದ್ದು ನಿಮ್ಗೆ ಅಮೌಂಟ್ ನಾವು ಕೊಟ್ಟಿದ ಮನೆ ಬೀಗ ಕೊಡಿ ನಾವು ಕೊಡಿಸ್ತೀವಿ ಮೈನಾರಿಟಿಯಿಂದ ಮುಸ್ಲಿಮ್ಸ್ಗೆ ಎಸ್ಸಿ ಎಸ್ಟಿಗೆ 24.75 ಕೊಡ್ತೀವಿ ಜಾಬ್ ಕಾರ್ಡ್ ನಲ್ಲಿ ಜನರಲ್ಲಿ ಕೊಡ್ತೀವಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ತೀವಿ ಬಟ್ ಇವತ್ತು ಲೀಸ್ಟ್ ಪ್ರಕಾರ ನಾವು ಡಿ ಡಿ ತಗ್ ಕೊಡ್ತೀವಿ 10,000 ರೂಪಾಯಿದು ಹೆಸರು ಹೇಳ್ತೀವಿ ಅದು ನೀವು ಫೈನಲ್ ಮಾಡಿ ನಮ್ದು ಅಭಿಪ್ರಾಯ ಏನಂದ್ರೆ ಇನ್ನೊಂದು ಲೀಸ್ಟ್ ಆಗದ್ ಬೇಡ ನಾವು ಏನ್ ಕೊಟ್ಟಿದ್ವಿ ಅದ್ ಫೈನಲ್ ಮಾಡಿ ಅದ್ರಲ್ಲಿ ಯಾರೋ ಒಬ್ರು ತೀರ್ಕೊಂಡ್ಬಿಟ್ಟಿದ್ದಾರೆ ಬಸವರ ನಾವು ಏನ್ ಲೀಸ್ಟ್ ಕೊಟ್ಟಿದ್ವಿ ಅದೇ ಫೈನಲ್ ತಗೊಂಡ್ಬಿಡ್ತೀವಲ್ಲ ಅದ್ರಲ್ಲಿ ಯಾರೋ ಒಬ್ರು ತೀರ್ಕೊಂಡ್ಬಿಟ್ಟಿದ್ರು ಯಾರೋ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೋ ಯಾರಿಗೂ ಅವಶ್ಯಕತೆ ಅದಕ್ಕೆ ಬೇರೆ ಒಂದು ಬದಲಾವಣೆ ಮಾಡಿ ಕೊಡೋಣ ಡಿಡಿ ಜೊತೆ ಡಿಡಿ ಕೊಡ್ತೀವಲ್ಲ ಅದಕ್ಕೆ ನೀವು ಸೇರಿಸ್ಕೊಂಡು ಅದನ್ನ ಪಟ್ಟಿ ಮಾಡ್ಕೊಂತೀರ ಊರು ಕಡಿಮೆ ಮಾಡಿ ಲೋನು ಸ್ಯಾಂಕ್ಷನ್ ಆಗಿರುತ್ತೆ ಅದಕ್ಕೋಸ್ಕರ ನಾವೇನು ಸಿಸ್ಟಮ್ ಅಲ್ಲಿ ಫೀಡ್ ಹೆಸರು ಫೀಡ್ ಮಾಡಿದಾಗ ಅದು ಒಂದು ಸರ್ ತಗೊಳ್ಳೋದಿಲ್ಲ ಹಾಗಾಗಿ ಗಂಡ ಹೆಂಡತಿ ಇಬ್ಬರದ್ದು ಬೇಕು ಆಧಾರ್ ಬೆನಿಫಿಷಿಯರು ಸರ್ ಈಗ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಹೆಣ್ಮಕ್ಳು ಮಾಡ್ಕೊಂಡು ಕೊಡೋದು ಮನೆ ಪ್ಲಾಸ್ಟಿಕ್ ಕಟ್ಟೋ ಬಿಳಿ ಕಟ್ಟೋ ಅವ್ರಿಗೆ ಮಾಡ್ಕೊಡ್ತೀನಿ
ಮಾಡ್ಕೊಂಡು ಪೇಂಟಿಂಗ್ ತಿಂದು ಕಿಟ್ಕಿ ತಿನ್ಬೋದು
ಪೇಂಟೇ ಮಾಡಿ ಅಲ್ಲ ಒಂದೇ ಜನರಲ್ ಆಗಿ ಪೇಂಟ್ ಮಾಡೇ ಇಲ್ಲ ಅಲ್ಲಿ ಅವನೇನ್ ಮಾಡಿದ್ರು ಅದೇನ್ ಈ ತರ ಇದನ್ನ ಲಪ್ಪತ್ತರ ಈಗ ನಮ್ದು ಹಾಲ ಬ್ಲಾಕ್ ಅಲ್ಲ ಸಿಮೆಂಟ್ ಅಲ್ಲ ಸರ್ ಸಿಮೆಂಟ್ ಈಗ ನಮ್ದು ಇಟ್ಕೆ ಇಲ್ಲ ಇಟ್ಕೆ ಇಲ್ಲ ಗೋಡೆಗೂ ಇಟ್ಕೆ ಇಲ್ಲ ಗೋಡೆಗೂ ಇದೆ ಒಂದ್ ನಿಮಿಷ ಕೂತ್ಕೊಳ್ಳಿ ಹೇಳಿ
ಈಗ ಸ್ವಲ್ಪ ಮೇಲೆ ಬನ್ನಿ ನೀವು. 5 ಲಕ್ಷ ಬನ್ನಿ ಶಿರಾನಗರದ ರಾಷ್ಟ್ರೀಯ ಹೆದ್ದಾರಿ ಪೆಟ್ರೋಲ್ ಬಂಕ್ ಹಿಂಭಾಗದ ಸರ್ವೆ ನಂಬರ್ 103/2P ಎಕರೆ ಜಾಗದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ನಿರ್ಮಿಸಲಿಚ್ಛಿಸಿರುವ 1008 ಮನೆಗಳ ಅರ್ಹ ಫಲಾನುಭವಿಗಳು ಸಂದಾಯ ಮಾಡಬೇಕಾದ ಎಸ್ಸಿಎಸ್ಟಿ 50,000 ರುಗಳು ಹಾಗೂ ಇತರೆ 75,000 ರುಗಳು ಅಧಿಕವಾಗಿರುವ ಕಾರಣ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವವರು ಸಂದಾಯ ಮಾಡಲು ಸಾಧ್ಯವಾಗದೆ ಮನೆ ಪಡೆದುಕೊಳ್ಳಲು ವಂಚಿತರಾಗುತ್ತಾರೆ. 10,000 ರುಗಳನ್ನು ಮುಂಗಡ ಹಣ ಪಡೆದು ಉಳಿದ ಹಣವನ್ನು ಸಾಲದ ರೂಪದಲ್ಲಿ ಕಂತುಗಳ ಮೂಲಕ ಪಾವತಿಸಿಕೊಳ್ಳಬೇಕೆಂದು ನಗರಸಭೆ ಸದಸ್ಯರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಎಇ ಹನುಮಂತರೆಡ್ಡಿ, ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಜೆ ರಾಜಣ್ಣ, ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ಗುಪ್ತಾ, ಸಂತೆಪೇಟೆ ನಟರಾಜ್, ಇಸ್ಮಾಯಿಲ್ ನಟರಾಜ್, ಪುಟ್ಟರಾಜು, ಅಬೀಬ್ ಖಾನ್, ರೇಣುಕಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಮಾಡಿಸೋದು ಇವರು. ಅದೆಷ್ಟು ದಿನ ಬಂದು ಈಗ ನೋಂದಣಿ ಆಗಿರೋದು 400 ಆಗಿದೆ. ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಳು ಆಗ್ಲಿ ಟೋಟಲಿ 400 ನೋಂದಣಿ ಪತ್ರ ಮಾಡಿರೋರು ಇವಾಗ ಎಷ್ಟು ಇವಾಗ ನೋಂದಣಿ ಬಿಟ್ಟು ಎಷ್ಟು ಜನ ಇದಾರ ಅದಕ್ಕೆ ನಾವು ಮಾಡ್ಕೊಡಕ್ಕೆ ಡಾಕ್ಯುಮೆಂಟ್ ಇಲ್ಲಿ. ನಾವು ಬಿ ಡಿ ಕಾರ್ಮಿಕರಿದ್ದೀವಿ, ಕಟ್ಟಡ ಕಾರ್ಮಿಕರ ಅದು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳ. ಕಟ್ಟಡ ಕಾರ್ಮಿಕರಿಗೆ ಪೂರ್ತಿ ಒಂದು ಬಿಲ್ಡಿಂಗ್ ಸಮಪಟ್ಟಿರೋ ಎಷ್ಟು ಜನ ಬರ್ತಾರೆ ಅದಕ್ಕೆಲ್ಲರಿಗೂ ಮಾಡ್ಕೊಡ್ತೀನಿ. ಈ ತರ ನಾವು ಇಡೀ ಇವಾಗ ಪಾಯ ತೆಗಿಯೋದು, ನಲ್ಲಿ ಕೆಲಸ ಮಾಡಿರೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪೈಂಟರ್ ಇರ್ಬೋದು, ಮತ್ತೆ ಒಂದು ಏನನ್ನು ಕೋಯ್ತೆ ಅದಕ್ಕೆಲ್ಲದಕ್ಕೂ ಕಟ್ಟಡ ಕಾರ್ಮಿಕ ಆಗಲ್ಲ ಅಂತ ಅವಾಗ ಏನ್ ಮಾಡ್ತೀವಿ ನಾವು ಕಟ್ಟಡ ಕಾರ್ಮಿಕ. ಸರ್, ನಾವೆಲ್ಲ ಸ್ಲಮ್ಮಲ್ಲಿ ಮನೆಗಳು ಕಟ್ಸ್ಕೊಡ್ತೀವಿ. ಮನೆ ಕಟ್ಟಾದ್ಮೇಲೆ ಒಂದ್ ಬೋರ್ಡ್ ಸ್ಲಮ್ ಬೋರ್ಡ್ ಇಂದ ಕಟ್ಟಿದ್ದೀವಿ. ಅಲ್ಲ ಸರ್, ಸ್ವಲ್ಪ ದಿನ 15 ಒಂದ್ ತಿಂಗಳಾದ್ಮೇಲೆ ಬಣ್ಣ ಬಳಿದ್ಬಿಡ್ತಾರೆ. ಅಂದ್ರೆ ಬಣ್ಣ ಬಳಿಬಳ್ಳಿ ನಾವಿಲ್ಲದ್ರಿಂದ ಬಣ್ಣ ಏನಾದ್ರು ಬರ್ತಿದ್ರೆ ಹೋಯ್ತು ಅಂದ್ರೆ ಮತ್ತೆ ನಾವು ಬಣ್ಣ ಬಳಸಲೇಬೇಕು. ಅದು ನಿಮ್ಗೆ ಎಲ್ಲ ನಿಮ್ ಪಾರ್ಟಿ ಮೇಲೆ ನಿಂತಿರುತ್ತೆ ಅಷ್ಟೇ. ಆಗಲ್ಲ ಸರ್, ಜನ ನೀವು ಗೋರ್ಮೆಂಟ್ ಕಟ್ಟಿರೋದು ಬೇಡ ಅಂತ ಬಣ್ಣ ಬಳಿತಾರೆ. ಸಿಗ್ನೇಚರ್ ಮಾಡಿ ಅವ್ರಿಗೆ 60 ಆಗಿದೆ, ಇವ್ರಿಗೆ ಫಲಾನುಭವಿಗೆ 60 ಆಗಿದೆ, ಅವ್ರಿಗೆ ನಾವು ಜಾಬ್ ಕಾರ್ಡ್ ಮಾಡಿಸ್ಕೊಡಲ್ಲ ಅಂತ ಒಂದು ಅಬ್ಜೆಕ್ಷನ್. 50 ಇವಾಗ ಎಲ್ಲ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಶಕ್ತಿ ಅಂತ ಅವ್ರಿಗೆ 60 ಆದ್ಮೇಲೆ ನಾವು ಹಿಂಚಿನ ಸರ್ಕಾರದಿಂದ ಏನ್ ಬರುತ್ತೆ ಮಾಡಕ್ಕೆ ಅಂತ ಟೈಮಲ್ಲಿ ಏನ್ ಮಾಡ್ಬೋಣ, ಅವ್ರ ಮಕ್ಕಳು ಚೇಂಜ್ ಮಾಡ್ಬೋದು. ಅವ್ರ ಕುಟುಂಬದಲ್ಲಿ ಯಾರು ಬಂದ್ರು ಟೋಟಲ್ ನೋಂದಣಿ ಪತ್ರ ಮಾಡ್ಕೊಡಿ ಅಂದ್ರೆ ನಾವ್ ಯಾರಿಗೂ ಇಲ್ಲ. ಉಪಾಧ್ಯಕ್ಷ ಮತ್ತು ಸಹಾಯಕ ಕಾರ್ಯಪಾಲಕ ಸಂಬೋಡ ಅವರು ಬಂದು ಯಶಸ್ವಿಯಾಗಿ ಈ ಸಭೆಯನ್ನು ಮಾಡಿಸಿಕೊಡ್ತೀರಂತೆ ಹಾಗೂ ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಈ ಸಭೆಯನ್ನು ಮುಗಿಸ್ತೇನೆ. ಶಿರಾದಲ್ಲಿ ಭಾವಸಾರ ಕ್ಷತ್ರಿಯ ದೈವ ಮಂಡಳಿ ಟ್ರಸ್ಟ್ ವತಿಯಿಂದ ದಿಂಡಿ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ದಿನಾಂಕ 6/1/2019 ಭಾನುವಾರದಂದು ಭಾವಸಾರ ಕ್ಷತ್ರಿಯ ಸಮಾಜ ಬಾಂಧವರಿಂದ
ಹಾಗೂ ಸದ್ಭಕ್ತರಿಂದ ಹೂವಿನ ಮಂಟಪದಲ್ಲಿ ಶ್ರೀ ವಿಠಲ ರುಕ್ಮಿಣಿ ದೇವರ ಉತ್ಸವವನ್ನು ರಾಜಬೀದಿಗಳಲ್ಲಿ ಕೀರ್ತನೆಯೊಂದಿಗೆ ನಡೆಸಲಾಯಿತು. ತದನಂತರ ಪಾಂಡುರಂಗ ರುಕ್ಮಿಣಿ ಮಂದಿರದಲ್ಲಿ ಧಾರ್ಮಿಕ ಸಭೆ ಹಾಗೂ ಸಪ್ತಾಹ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ನಡೆಸಲಾಯಿತು. ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಭಾವಸಾರ ಕ್ಷತ್ರಿಯ ದೈವ ಮಂಡಳಿ ಟ್ರಸ್ಟ್ ಹಾಗೂ ಭಾವಸಾರ ಕ್ಷತ್ರಿಯ ತುಮಕೂರು ಜಿಲ್ಲೆ ಅಧ್ಯಕ್ಷರಾದ ಬಿಆರ್ ಸತ್ಯನಾರಾಯಣರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಹಾಗೂ ವಿಶೇಷ ಸನ್ಮಾನಿತರಾದ ಸಮಾಜ ಭೂಷಣ್ ಜಯಪ್ರಕಾಶ್ ಅಂಬರ್ಕರ್ ಅವರಿದ್ದರು. ಗುಜರಾತ್ ಭಾರತ ಹಿಂಗೆ ಮಾಡ್ಕೊಂಡ್ಬಿಟ್ಟು ಆಯ್ತು ಇಟ್ಕೊಂಡ್ಬಿಟ್ಟಿದ್ವಿ, ಹಿಂಗಾಗಿದೆ ಬೇರ್ಸಾಗಿದ್ದೀನಿ. ಆದ್ರೆ ನಾ ಕುರುಕೆಸು ಬಿಟ್ಟಿಲ್ಲ ನಾವು ಮದ್ದು ಏನಾಗಿದ್ದೀವಿ, ಇದನ್ನ ಏನಾಗಿದೆ ನಾವು ಎಲ್ಲ ನಮ್ದು ಒಂದು ಸೆಷನ್ ಹೇಳಕ್ಕೆ ಬರ್ತೀವಿ. ನಾವು ಆಕ್ಚುಲಿ ಬರಿತ್ಯಸ್ಥಾನ ನಾವು ಕಲೆ ಕಲ್ಲು ಇದಕ್ಕೆ ಬಟ್ಟೆಗೆ ಕಲರ್ ಹಾಕ್ತಾ ಇದ್ವಿ. ಬಟ್ಟೆ ಹಾಕಕ್ಕೆ ಕೆಮಿಕಲ್ ತಯಾರು ಮಾಡೋದು ಬಿಡೋದು ಕೆಲಸ ಅಫಿಷಿಯಲ್ಸ್ ಆಗ್ಬಿಟ್ರು. ಮಹಾರಾಷ್ಟ್ರ ಬಂದ್ಮೇಲೆ ನಾವು ಏನ್ ಬಿಡಬೇಕು ಅಂತಂದ್ರೆ ಶಿವಾಜಿ ಮಹಾರಾಜ್ ಗೊತ್ತಿರೋ ಶಿವಾಜಿ ಮಹಾರಾಜ್ ಅಲ್ಲಿ ಕೋನಾದಲ್ಲಿದ್ದರು. ಶಿವಾಜಿ ಮಹಾರಾಜ್ ಏನಾಗುತ್ತೆ ಆಯ್ನ ಮಾಡಿದ್ವಿ, ಅವ್ರ ಸೈನ್ಯಕ್ಕೆ ಬಟ್ಟೆ ಹೊಲಿಸಲು ಮಾಡಿದ್ವಿ. ಆಕ್ಚುಲಿ ಬಟ್ಟೆ ಹೊಲಿಯ ಕೆಲಸ ನಮ್ದು ಬರುತ್ತಿದ್ದಂಗೆ ಬಂದಿಲ್ಲ, ಅದೊಂದು ಒಂದು ಬೇರೆ ರಂಗಾರಿ ನಾವು ಬಟ್ಟೆ ಕಲರ್ ಹಾಕೋಕ್ಕೋಸ್ಕರ ಅಲ್ಲಿ ಅವ್ರು ಶಿವಾಜಿ ಮಹಾರಾಜ ಬಿಜಾಪುರಿಗೆ ಬಂತು. ಸೇನಾಧಿಕಾರಿಯಾಗಿ ಬಿಜಾಪುರಿಗೆ ಬಂದರು. ಅವ್ರ ಜೊತೆ ಲಕ್ಷ ಸೈನ್ಯ ಇದ್ವಿ, ನಾವು ಜೊತೆಗೆ ಬಂದ್ವಿ. ಫಸ್ಟ ಬಂದಿದ್ದು ಬಿಜಾಪುರ ನಾವು ಎಲ್ಲರೂ. ಅಲ್ಲಿಂದ ಏನಾಯ್ತು, ಇವ್ರು ಹೆಂಗೆ ನಮ್ದು ಮಿಲ್ಟ್ರಿ ಹೋಗ್ತಾ ಇತ್ತು, ಬುದ್ಧಿ ಹೋಯ್ತು, ಎಲ್ಲೆಲ್ಲಿ ಕೋಟೆ ಇದೆ ಬಳ್ಳಾರಿ ಬುದ್ಧಿ ಈ ಥರ ಎಲ್ಲ ಕಡೆ ಜನ ಹೋದ್ರು ಬಟ್ಟೆ ಹೊಡಿತಾ ಹೋದ್ರು. ಆಮೇಲೆ ಏನಾಯ್ತು, ಪೇಶ್ವೆಯವರು ಬಂದರು. ಪೇಶ್ವೆ ಕಾಲದಲ್ಲಿ ತಮಿಳ್ನಾಡಿಗೆಲ್ಲ ಹೋದ್ವಿ. ಇವತ್ತೊಂದು ಜನ ಕುಂಭಕೋಣದಲ್ಲಿದ್ದಾರೆ, ಕೋಯಬತ್ತಿ ಆದರೆ ಜನ ಕಮ್ಮಿ ಇದ್ದಾರೆ, ಚೆನ್ನೈನಲ್ಲೇ ಇದ್ದಾರೆ ಜನ. ಹೀಗಾಗಿ ನಾನು ಲೆಕ್ಕ ಹಾಕಿ ಎಲ್ಲ ಕಡೆ ತಿರುಗಾಡೋದು. ನಾನು ಆರ್ನೇ ಸೆಕ್ರೆಟರಿ ಆದಾಗ 3 ಸರಿ ಜನರಲ್ ಸೆಕ್ರೆಟರಿ ಆಗಿದೆ ಎ ಬಿ ಪಿ ಕೆಗೆ. ಎಲ್ಲ ಕಡೆ ತಿರುಗಾಡಿದೆ, ಎಲ್ಲ ಕಡೆ ಕಮಿಟಿಗಳು ಮಾಡಿದೆ, ಮೀಟಿಂಗ್ ಮಾಡಿದೆ. ಉದಯಪುರದಲ್ಲಿ ಮೀಟಿಂಗ್ ಮಾಡಿದ್ದೆ, ಉದಯಪುರ ಮೀಟಿಂಗ್ ಮಾಡಿದಾಗ 3 ದಿವಸ ಮೀಟಿಂಗ್ ಮಾಡಿದಾಗ ಉದಯಪುರ ಜನ ಅಂದರು, ಏನು ಸಾರ್ ನಮಗೆಲ್ಲ ಅನಂತ ಮಾಡಿಬಿಟ್ಟಿದ್ದೀರಿ ನೀವು, ಬಹಳ ಜನ ಬರೀ ಇಷ್ಟು ಜನ ಇದ್ದೀವಿ ಯಾರು ಕೇಳೋದಿಲ್ಲ ಅಂದರು. ಉದಯ ದೇವಮಂಡಳಿ ಟ್ರಸ್ಟ್ ವತಿಯಿಂದ ನಡೆಸುವ ತಿಂಡಿ ಕಾರ್ಯಕ್ರಮದ ದಿವ್ಯಸ್ಥಾನ ಜಯಿಸುವ ಶ್ರೀಗಳ ಪಾದಕವನ್ನು ನಮಸ್ಕರಿಸುತ್ತಾ ಸಿಗ್ನಾಳಿ ಕ್ಷೇತ್ರದ ಮಾಧುಸ್ವಾಮಿಯವರಿಗೆ ಶಿರಾನಾಜೇಂದ್ರ ಪರವಾಗಿ ನಮಸ್ಕಾರ ಮತ್ತು ಸ್ವಾಗತ ಕೋರುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯರು ನಮಸ್ಕರಿಸುತ್ತಾ ಎಲ್ಲ ಸಮಾಜ ಬಾಂಧವರು ನಮಸ್ಕರಿಸುತ್ತಾ ಮತ್ತು ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಶಿರಾ ಕ್ಷೇತ್ರದ ಶಾಸಕರ ಆಗಮನಸರವಾಗಿ ಕಳೆದ ಸರ್ಕಾರದಲ್ಲಿ ತಮ್ಮ ಸಮಾಜಕ್ಕೆ 20 ಗುಂಟೆ ಸರ್ಕಾರದ ಜಮೀನು ಮಂಜೂರು ಮಾಡಿ ಪತ್ರ ವ್ಯವಹಾರ ನಡೆದಿತ್ತು, ಅದು ಸರ್ಕಾರದಿಂದ ಪುನಃ ವಾಪಸ್ಸಾಯಿತು. ಮೊನ್ನೆ ಮೊನ್ನೆ ನಿಮ್ಮ ಭಾವಸಾಹೇಬ ಕ್ಷೇತ್ರ ಅದೇಮಳ್ಳಿ ಅಧ್ಯಕ್ಷರಾದ ಸತ್ಯನಾರಾಯಣ ಅವರ ಪತ್ರದ ಮುಖೇನ ಮತ್ತೆ ಪತ್ರ ವ್ಯವಹಾರ ಮಾಡಿ ಎಸಿ ಮುಖಾಂತರ
ಸರ್ಕಾರದಿಂದ ಮಂಜೂರಾತಿಗೆ 20 ಗಂಟೆ ಜಮೀನಿನ ಸ್ವಚ್ಛಗಳನ್ನು ಮಂಜೂರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮೊನ್ನೆ ಈ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬರೋಕ್ಕೆ ಅವರಿಗೆ ಹುಷಾರಿಲ್ಲ. ನಮ್ಮ ಮುಖೇನ ಅವರು ಮತ್ತೆ ಈ ಸಮಾಜಕ್ಕೆ ಸುದ್ದಿ ಮುಡಿಸಪ್ಪ, 20 ಗಂಟೆ ಸರ್ಕಾರ ಮುಂದಿನಲ್ಲಿ 20 ಗಂಟೆ ಸರ್ಕಾರ ಜನ ಮಂಜೂರು ಮಾಡಿಕೊಡ್ತೀವಿ ಅಂತ ಹೇಳಿ ನನ್ನ ಮುಖಾಂತರ ತಿಳಿಸುತ್ತ ಇದ್ದಾರೆ. ಮುಂದಿನ ದಿಂಡಿ ಉತ್ಸವಕ್ಕೆ ಮಂಜೂರಾತಿ ಪತ್ರವನ್ನು ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಾವು ನಂಬಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅದು ಕೂಡ ರಾಜ್ಯದ ಅತ್ಯುನ್ನತ ವ್ಯಕ್ತಿಯಾಗಿರ್ತಕ್ಕಂಥ ಸದಾ ತಮ್ಮ ಹಿಂಬಾಲಕರ ಶ್ರೇಯಸ್ಸೇ ನನ್ನ ಶ್ರೇಯಸ್ಸು ಅಂತಕ್ಕಂಥಿರೋ ಪೂಜ್ಯರಿಗೆ ನಮಿಸಿ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ನನ್ನ ಮುಂಭಾಗದಲ್ಲಿರೋ ಎಲ್ಲ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಹೊಗಳಿ ಹೊಗಳಿ ಒಂದ ಶೂಲಕ್ಕೆ ಏರಿಸಿದ್ರಯ್ಯ ಅಂತ ನಮ್ದೊಂದಲ್ಲಿ ಏರಿಸ್ತಾರೆ. ಬಸವಣ್ಣವರು ಒಂದ್ಸಲ ಕೂಡಲ್ ಸಂಗಮನಾದ್ರು ಬಸವಣ್ಣವ್ರಿಗೆ ಕೇಳ್ತಾರೆ, ಏನಪ್ಪ ಬಸವಣ್ಣ ಭೂಲೋಕದಲ್ಲಿ ನನ್ಗೆ ಅತ್ಯಂತ ಭಕ್ತರು ಯಾರು ಹೇಳಪ್ಪ ಅಂತ. ಬಸವಣ್ಣವ್ರು ಹೇಳ್ತಾರೆ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಏನಪ್ಪ ಹಿಂಗೆ ಹೇಳ್ತೆ, ನನ್ನ ಕೂಡಲ್ ಸಂಗಮನಾಥ ಭಕ್ತರೇ ಇಲ್ವಾ ಅಂತ. ನಾನೊಬ್ಬ ಭಕ್ತ, ಇನ್ನಿಂತರೆಲ್ಲ ಶಿವಸ್ವರೂಪಿಗಳು ಶರಣರು ಅಂತಾರೆ, ಹಂಗೆ ನಾನೊಬ್ಬ ಭಕ್ತ, ನೀವೆಲ್ಲ ಶಿವಸ್ವರೂಪಿಗಳು ಅಂತ ತಿಳ್ಕೋಬೇಕಾಗಿರೋ ದೇವರುಗಳಿಗೆ ಐತಿಹ್ಯಗಳು ಬಹಳ ಇದೆ. ಶಿವ ಅಂದ್ರೆ ನಾವು ತಮಾಷೆ ಮಾಡ್ತಿರ್ತೀವಿ, ಏನ್ ಬೇಕಾದ್ರೂ ವರ ಕೊಡೋಣ. ನರಸಿಂಹ ಅಂದ್ರೆ ಯಾರಾದ್ರೂ ಭಕ್ತ ಕರೆದ್ರೆ ಎಲ್ಲಿದ್ರು ಓಡ್ ಬರ್ತಾನೆ. ವಿಷ್ಣು ಅಂದ್ರೆ ಎರಡನ್ನ ವಿಭಾಗ ಮಾಡೋಣ, ಒಳ್ಳೇದು ಕೆಟ್ಟದು ಅಂತ. ಪಾಂಡ್ರಂಗಾರಕ್ಕೆ ಬಹಳ ದೊಡ್ಡ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದವರಾದ ಜೆಸಿ ಮಾಧುಸ್ವಾಮಿಯವರು, ಮಾಜಿ ಪುರಸಭಾ ಅಧ್ಯಕ್ಷರಾದ ರಾಮು, ಹಿರಿಯ ಉಪಾಧ್ಯಕ್ಷರಾದ ಗುರುಪ್ರಸಾದ್ ಪಿಸ್ಸೆಯವರು, ಕರ್ನಾಟಕ ರಾಜ್ಯ ಅಧ್ಯಕ್ಷರ ವಿಶೇಷ ಪ್ರತಿನಿಧಿಯಾದ ಸತ್ಯನಾರಾಯಣ ಅಂಬರ್ಕರ್, ತುಮಕೂರು ಜಿಲ್ಲೆ ಮಹಿಳಾ ಅಧ್ಯಕ್ಷರಾದ ಶಿಲ್ಪಾ ಜಯಸಿಂಹರಾವ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಕಾರ್ಯ ಮುಂದುವರಿಸ್ಕೊಂಡೋಗ್ಲಿ ಅಂತ ಅವ್ರಿಗೆ ನಮ್ಮ ಸಮಾಜದಿಂದ ಗೌರವ ಕೊಡ್ತಾರೆ. ಗೋಧಿ ಮಠದ ಸ್ವಾಮಿಗಳು, ನನ್ನ ಮಾರ್ಗದರ್ಶಕರು, ನಮ್ಮ ಸಮಾಜಕ್ಕೆ ಭಾವಸ ಸಮಾಜ ಅಂದ್ರೆ ಲಾಡ ಸಮಾಜಕ್ಕೂ ಸಹ ಗೌರವ ಸ್ವಾಮೀಜಿಯವರೇ, ಮತ್ತೆ ಅತ್ಯಂತ ದೈವಿಕ ವಿಚಾರಗಳನ್ನ ನಮ್ಮ ಸಮಾಜಕ್ಕೆ ಕೊಡ್ತಾ ಬಂದಿರತಕ್ಕಂಥ ಬಸಪ್ಪ ಮಾಸ್ತ್ರೆ, ಮತ್ತೆ ನನ್ನ ಹಿತೈಷಿಗಳು, ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ. ನಾನು 7 ದಿವಸ ನೋಡ್ತೇನಲ್ಲ, ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರು ನಿರಂತರವಾಗ ಕೆಲಸ ನಿಷ್ಠೆಯಿಂದ ಮಾಡ್ತಾರೆ. ಆಯಾ ಕಾರ್ಯಕರ್ತರಿಗೆ ಆಯಾ ಜವಾಬ್ದಾರಿ ಕೊಟ್ಟು ಎಲ್ಲರಿಂದಲೂ ಸುಸಜ್ಜಿತವಾದ ವ್ಯವಸ್ಥಿತವಾದ ಕೆಲಸ ನಿರ್ವಹಣೆ ಮಾಡುವಂತೆ ನಮ್ಮ ಅಧ್ಯಕ್ಷರಾದ ಸತ್ಯಾರಾಯಣ ಅವರು ನಡೆಸ್ತಾ ಇದ್ದಾರೆ. ಮಾಡಬೇಕು, ಮಾಡ್ತೀವಿ, ಎಲ್ಲರ ಸಹಕಾರ ಇದೆ ಅನ್ನೋದು ಒಂದು ಹುಮ್ಮಸ್ಸರಿಂದ ಮುಂದಿನ ವರ್ಷವೂ ಸತ್ತಾ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು. ನಮ್ಮ ಈ ಸಂದರ್ಭದಲ್ಲಿ ನೆನಪು ಬರುತ್ತೆ, ಶಿವಾಜಿರಾಯರು ಈ ಸಮಾಜದ ಆರ್ಥಿಕ ಅಭಿವೃದ್ಧಿ ಆಗೋಕ್ಕೋಸ್ಕರ, ಸಮಾಜದ ಸಂಘಟನೆಗೋಸ್ಕರ ಕಟ್ಟಡಗಳು ಕಾರ್ಯಗಳು ಮಾಡಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.